ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ತೀವ್ರ ಹೋರಾಟ ಬಿ ಜೆ ಪಿಯಲ್ಲಿ ಸಮರ್ಥರಿಲ್ಲ ಕುಮಾರಸ್ವಾಮಿಗೆ ಜೈ ಅನ್ಬೇಕು ಕೇಸರಿ ಪಡೆ ಸಿದ್ದು ವರ್ಸಸ್ ಎಚ್ ಕೆ ಸಮರಕ್ಕೆ ಸಾಕ್ಷಿಯಾಗುತ್ತೆ ರಾಜಕಾರಣ ಎಸ್ ಜೆ ಡಿ ಎಸ್ನ ಶಾಸಕರು ಹತ್ತೊಂಬತ್ತು ಜನ ಇದ್ದಾರೆ ಬಿ ಜೆ ಪಿಯ ಶಾಸಕರು ಅರವತ್ತ ಆರು ಜನ ಇದ್ದಾರೆ ಕಾಂಗ್ರೆಸ್ನವರು ನೂರ ಮೂವತ್ತೈದು ಜನ ಬಹುಮತ ಇದೆ ಸೊ ಅಲ್ಲಿಗೆ ಎರಡನೇ ದೊಡ್ಡ ಪಕ್ಷವಾಗಿ ಬಿ ಜೆ ಪಿ ಇದೆ ಸಹಜವಾಗಿಯೇ ಬಿ ಜೆ ಪಿಯ ಏನು ವಿಪಕ್ಷ ಸ್ಥಾನ ಬಿ ಜೆ ಪಿಗೆ ಸಿಗುತ್ತೆ ಬಿ ಜೆ ಪಿಯವರು ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಹೇಗೆ ಮಾಡಬೇಕು ಸರ್ಕಾರದ ಲೂಪ್ ಹೋಲ್ಸೇನು ಏನು ಮಾಡಿ ತಪ್ಪುಗಳು ಮಾಡ್ತಾರೆ ಆ ತಪ್ಪನ್ನು ಹೇಗೆ ನಾವು ತಿದ್ದಿ ಮಾಧ್ಯಮಗಳ ಮುಂದೆ ಇಡಬೇಕು ಜನರ ಮುಂದೆ ಇಡಬೇಕು ಇದೆಲ್ಲವೂ ಕೂಡ ಪ್ರತಿಪಕ್ಷವಾದಂಥ ಬಿ ಜೆ ಪಿಯ ಕೆಲಸ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಬಿ ಜೆ ಪಿ ಆ ರೀತಿಯ ಒಂದೇ ಒಂದು ಕೆಲಸವನ್ನು ಮಾಡಿಲ್ಲ ಬಜೆಟ್ ವಿಚಾರ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಸಚಿವರ ವಿಚಾರ ಆಗಿರ್ಬೋದು ಮಂಡ್ಯದಲ್ಲಿ ಏನು ಆತ್ಮಹತ್ಯೆ ಪ್ರಕರಣ ಆಯಿತು ಯತ್ನ ಆಯಿತು ಸಾರಿಗೆ ಸಿಬ್ಬಂದಿದು ನೌಕರಂದು ಚಲ್ರ ಚೆಲ್ಲರಾಯಸ್ವಾಮಿ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳು ಬಂತು ಅದನ್ನು ಟೇಕ್ ಆಫ್ ಮಾಡಲಿಲ್ಲ ಬಿ ಜೆ ಪಿ ಸಣ್ಣ ಒಂದು ಮಾತನ್ನು ಕೂಡ ಆಡಲಿಲ್ಲ ಕುಮಾರಸ್ವಾಮಿನೇ ಬರಬೇಕಾಯಿತು ಈ ವಿಚಾರವಾಗಿ ಸದನ ನಡೀತಿದ್ರು ಕೂಡ ಅದುವೇ ಹಿಂದಲೇ ಕುಮಾರಸ್ವಾಮಿಯವರ ವಿಷಯವನ್ನು ಪ್ರಸ್ತಾಪ ಮಾಡಿ ಜೆ ಡಿ ಎಸ್ ಶಾಸಕರು ಪ್ರತಿಭಟನೆ ಮಾಡುವಂತಾಯ್ತು ಕೊನೆಗೆ ತನಿಖೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತು ಬಟ್ ಬಿ ಜೆ ಪಿ ಸೋಲನ್ನು ಅನುಭವಿಸ್ತು ಇಲ್ಲೂ ಕೂಡ ವಿಪಕ್ಷ ನಾಯಕನ ಆಯ್ಕೆ ಆಗದೇ ಇದ್ದರೂ ಕೂಡ ಈ ಟೈಮಲ್ಲಿ ಅಟ್ಲೀಸ್ಟ್ ಅರವತ್ತಾರು ಜನ ಶಾಸಕರಿದ್ದಾರಲ್ಲ ಎಲ್ಲರೂ ಒಟ್ಟಾಗಿ ಹೋರಾಡಬೇಕು ಅನ್ನೋ ಒಂದು ಮನಸ್ಥಿತಿ ಅನ್ನೋ ಒಂದು ಪರಿಜ್ಞಾನ ಬಹುಶಃ ಬಿ ಜೆ ಪಿ ನಾಯಕರಿಗೆ ಬಂದಂತೆ ಕಾಣಿಸ್ತಾ ಇಲ್ಲ ಇದೊಂದಾಯಿತು ಮತ್ತೊಂದು ಕಡೆ ಟ್ರಾನ್ಸ್ಫರ್ಗೆ ಮೂವತ್ತು ಲಕ್ಷ ಕೇಳ್ತಾ ಇದ್ದಾರೆ ಸಿ ಎಮ್ ಕಚೇರಿ ಶಾಸಕರಿಂದ ಲೆಟರ್ ಕಳಿಸಿದ್ರು ಕೂಡ ಈ ಸಾಕಾಗಲ್ಲ ಮೂವತ್ತು ಲಕ್ಷ ಕೊಡಿ ಅಂತ ವಿಚಾರವನ್ನು ಪಿಚ್ ಮಾಡಿದ್ದು ಕುಮಾರಸ್ವಾಮಿ ಅದು ಕೂಡ ಸೆಷನಲ್ಲಿ ಚರ್ಚೆ ಆಯಿತು ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು ಜನ ಕೂಡ ಚರ್ಚೆ ಮಾಡಿದ್ರು ಇದೊಂದು ವಿಚಾರ ಮೊದಲು ಕಡೆ ಇಂಧನ ಇಲಾಖೆಯಲ್ಲಿ ಒಂದು ಟ್ರಾನ್ಸ್ಫರ್ಗೆ ಹತ್ತು ಕೋಟಿ ರೂಪಾಯಿ ಡೀಲ್ ಆಗಿದೆ ಆ ಹತ್ತು ಕೋಟಿ ರೂಪಾಯಿ ಕೊಟ್ಟು ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ವ್ಯಕ್ತಿ ದಿನಕ್ಕೆ ಐವತ್ತು ಲಕ್ಷ ಕಮಿಷನ್ ಒಡೆಯುವಂಥ ಶಕ್ತಿ ಇದೆ ಐವತ್ತು ಲಕ್ಷ ಕಮಿಷನ್ ಬರುತ್ತೆ ದಿನಕ್ಕೆ ಈ ರೀತಿಯ ದೊಡ್ಡ ಗಂಭೀರ ಆರೋಪವನ್ನು ಮಾಡಿದ್ದು ಕೂಡ ಇದೇ ಕುಮಾರಸ್ವಾಮಿ ಜೊತೆಗೆ ಪೆನ್ ಡ್ರೈವಲ್ ದಾಖಲೆ ಇದೆ ಪೆನ್ ಡ್ರೈವ್ ತೋರಿಸಿದ್ರು ಜೋಬಲ್ ಎತ್ಕೊಂಡು ಪೆನ್ ಡ್ರೈವ್ ತೋರಿಸ್ತು ಪೆನ್ ಡ್ರೈವಲ್ ದಾಖಲೆ ಇದೆ ಆಡಿಯೋ ಇದೆ ವಿಡಿಯೋ ಇದೆ ಬಿಡುಗಡೆ ನೋಡ್ತಾ ನೋಡ್ತಾಯಿರಿ ಅನ್ನೋ ಒಂದು ಸವಾಲನ್ನು ಕಾಂಗ್ರೆಸ್ ನಾಯಕರಿಗೆ ಹಾಕಿದ್ರು ಟ್ರಾನ್ಸ್ಫರ್ ಲಂಚ ಪೆನ್ ಡ್ರೈವ್ ವಿಚಾರ ಆಮೇಲೆ ರಾಜೀನಾಮೆ ಕೊಡಬೇಕು ಚಿಲ್ರಾಯಸ್ವಾಮಿ ವಿಚಾರ ಹೀಗೆ ಸಿದ್ದರಾಮಯ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನು ಪದೇ ಪದೇ ಮಾಡ್ತಾ ಇರೋದು ಇದೇ ಮಾಜಿ ಸಿ ಎಂ ಕುಮಾರಸ್ವಾಮಿ ಹೊರತು ಬಿ ಜೆ ಪಿಯ ಅರವತ್ತಾರು ಶಾಸಕರಲ್ಲ ಯಾಕೆ ಅರವತ್ತಾರು ಜನ ಶಾಸಕರು ಬಿ ಜೆ ಪಿಯಲ್ಲಿ ಯಾರೂ ಸಮರ್ಥರಿಲ್ವಾ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಇದ್ದಾರೆ ಮಾಜಿ ಡಿ ಸಿ ಎಂ ಅಶೋಕ್ ಇದ್ದಾರೆ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಇದ್ದಾರೆ ಮಾಜಿ ಸಚಿವರು ಸಾಕಷ್ಟು ಬಂದಿದ್ದಾರೆ ಆರಾಗ ಜ್ಞಾನೇಂದ್ರ ಇದ್ದಾರೆ ಸುನೀಲ್ ಕುಮಾರ್ ಇದ್ದಾರೆ ಸುರೇಶ್ ಕುಮಾರ್ ಇದ್ದಾರೆ ಇಷ್ಟೆಲ್ಲ ನಾಯಕರಿದ್ದರೂ ಕೂಡ ಯಾರೂ ಕೂಡ ತುಟಿಕ್ ಪಿಟಿಕ್ ಅಂತ ಇಲ್ಲ ಇದುವರೆಗೂ ಕೂಡ ಕಳೆದ ಈ ಒಂದು ಐವತ್ತು ದಿನಗಳಲ್ಲಿ ಬಿ ಜೆ ಪಿ ತಾನಾಗಿಯೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಿದಂಥ ಒಂದೇ ಒಂದು ಆರೋಪ ಇಲ್ಲ ಅಕ್ಕಿ ಆರೋಪ ಬಿಟ್ಟರೆ ಅಕ್ಕಿ ನಾವೇನು ಕೊಡ್ತೀವಾ ಮೋದಿಯನ್ನು ಕೇಳಿದ್ರಾ ಈ ಥರ ಹೇಳಿದರೆ ವಿನಃ ಲಾಜಿಕ್ಕಾಗಿ ಕೆಲವೊಂದಿಷ್ಟು ಸರ್ಕಾರ ವಿರುದ್ಧ ಮಾಡುವಂಥ ಆಪಾದನೆಗಳು ಸದನದಕ್ಕೆ ಗಮನ ಸೆಳೆಯುವಂಥ ವಿಚಾರಗಳು ಯಾವುದನ್ನು ಕೂಡ ಬಿ ಜೆ ಪಿ ನಾಯಕರು ತೆಗೆದಿಲ್ಲ ಮಾಡೋಕ್ಕಾಗಿಲ್ಲ ಸೊ ಒಂದು ರೀತಿ ಹೇಗಾಗಿದೆಯಪ್ಪ ಅಂದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾರಪ್ಪ ವಿಪಕ್ಷ ನಾಯಕ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಕುಮಾರಸ್ವಾಮಿ ಅವರೇ ವಿಪಕ್ಷ ನಾಯಕ ತುಂಬ ಜನ ಹೇಳ್ತಾಯಿದ್ರು ಕಾಂಗ್ರೆಸ್ನವರು ಹೆಂಗೂ ಬಿ ಜೆ ಪಿಗೆ ವಿಪಕ್ಷ ನಾಯಕ ಇಲ್ಲ ಬಿಡಿ ಕುಮಾರಸ್ವಾಮಿ ಅವ್ರನ್ನ ವಿಪಕ್ಷ ನಾಯಕ ಮಾಡ್ಕೊಂಬಿಡಿ ಅವ್ರನ್ನ ವಿಪಕ್ಷ ನಾಯಕ ಮಾಡಿ ಅವರು ಮುಂದಾಳದಲ್ಲಿ ಹೋಗಿ ಅಂತ ಸ್ವತಃ ಕಾಂಗ್ರೆಸ್ ಸಚಿವರೇ ಒಂದು ರೀತಿ ಸಜೆಷನ್ ಕೊಡ್ತಾಯಿದ್ರು ಮೈಸೂರಲ್ಲಿ ಎಚ್ ವಿಶ್ವನಾಥ್ ಕೂಡ ಮಾತನಾಡ್ತಾ ಇದ್ರು ಕುಮಾರಸ್ವಾಮಿನೇ ವಿಪಕ್ಷ ನಾಯಕ ಅಂತ ಆಡ್ತಾಯಿದ್ದಾರೆ ಕುಮಾರಸ್ವಾಮಿನೇ ಬಿಡಿ ವಿಪಕ್ಷ ನಾಯಕ ಅವರಿಂದ ಎಲ್ಲರೂ ಬಿ ಜೆ ಪಿಗಳೆಲ್ಲ ಓಡ್ ಬರ್ತಾರೆ ಇನ್ನು ಅನ್ನೋ ಥರ ಮಾಡ್ತಾಯಿದ್ರು ಮಾತಾಡಿದರು ಕೂಡ ಸೊ ಒಟ್ಟಿನಲ್ಲಿ ಕುಮಾರಸ್ವಾಮಿ ಸದ್ಯ ವಿಪಕ್ಷ ನಾಯಕ ಬಹುಶಃ ಬಿ ಜೆ ಪಿಯಿಂದ ವಿಪಕ್ಷ ನಾಯಕ ಆಯ್ಕೆಯಾಗಿ ಅಧಿಕೃತವಾಗಿ ಅವರಿಗೆ ಬಿ ಜೆ ಪಿಯ ಶಾಸಕ ಪಕ್ಷದ ನಾಯಕ ಆದರೂ ಕೂಡ ಸರ್ಕಾರದಿಂದ ವಿಪಕ್ಷ ನಾಯಕ ಅಂತ ಕೊಟ್ಟರೂ ಕೂಡ ಎಲ್ಲ ರೀತಿಯ ಏನು ಕ್ಯಾಬಿನೆಟ್ ದರ್ಜೆಯಿಂದ ಹಿಡಿದು ಬೇರೆ ಬೇರೆ ಸವಲತ್ತುಗಳು ಕೊಟ್ಟರೂ ಕೂಡ ಅವರು ಒಂದು ಅಧಿಕೃತವಾಗಿ ವಿಪಕ್ಷ ನಾಯಕ ಆಗಬಹುದೇ ವಿನಃ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡುವಂತಹ ದಾಖಲೆಗಳನ್ನು ಮುಂದಿಡುವಂಥ ಸಿದ್ದರಾಮಯ್ಯ ಅವರಿಗೆ ಸಾಟಿಯಾಗಿ ಸದನದಲ್ಲಿ ಹೋರಾಡುವಂತಹ ವ್ಯಕ್ತಿ ಬಿ ಜೆ ಪಿಯಲ್ಲಿ ಬಹುಶಃ ಇಲ್ಲ ಅಂತಲೇ ಹೇಳ್ಬೋದು ಹಂಗೆ ನೋಡಿದ್ರೆ ಅವರೇ ನಿಜವಾದ ವಿಪಕ್ಷ ನಾಯಕ ಅನ್ನೋದು ಬಹುತೇಕರು ಒಪ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಇನ್ನು ಐದು ವರ್ಷ ಒಂದು ರೀತಿ ಸಿದ್ದರಾಮಯ್ಯ ವರ್ಷಸ್ ಕುಮಾರಸ್ವಾಮಿ ಈ ಫೈಟ್ ನಡೀತಾನೆ ಇರುತ್ತೆ ಬಿ ಜೆ ಪಿಯ ಸಿಕ್ಕಂಥ ಅವಕಾಶವನ್ನು ಕುಮಾರಸ್ವಾಮಿ ಅವರು ಟೇಕ್ ಆಫ್ ಮಾಡಿದಂತೆ ಕಾಣಿಸ್ತಾ ಇದೆ ನೋಡ ಕುಮಾರಸ್ವಾಮಿ ಅವರು ಹೇಗೆ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಸದನದಲ್ಲಿ ಹೊರಗಡೆ ಮತ್ತು ಒಳಗಡೆ ನಿಮ್ಮ ಪ್ರಕಾರ ಯಾರು ವಿಪಕ್ಷ ನಾಯಕ ನಿಜವಾದ ವಿಪಕ್ಷ ನಾಯಕ ಯಾರು ಬಿ ಜೆ ಪಿಯಿಂದ ಯಾರರೇ ಆಗಲಿ ಕುಮಾರಸ್ವಾಮಿನೇ ನಿಜ ನಿಜವಾದ ವಿಪಕ್ಷ ನಾಯಕ ಅಂತ ನಿಮ್ಗೆ ಅನ್ಸುತ್ತಾ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ